ಸ್ನೇಹಿತರೆ ನಮಸ್ಕಾರ. ಈಗಾಗಲೇ ಸಮಯ 2:15. ಸಮಯದ ಅಭಾವ ಇದೆ. ಶಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಇವರ ವತಿಯಿಂದ ಬೆಳಗಾವಿಯಲ್ಲಿ ಇಡೀ ದೇಶದ ಸಮಾಜದ ಬಾಂಧವರನ್ನ ಕೂಡಿಸಿಕೊಂಡು 9ನೇ ವರ್ಷದ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾದಂತ ಸಮಾಜದ ಪೂಜ್ಯರು ಆದಂತ ಶ್ರೀ ನಿರಂಜನಂದ ಪುರಿ ಸ್ವಾಮೀಜಿ ಅವರ ಪಾದಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಶ್ರೀ ಈಶ್ವರನಂದ ಪುರಿ ಸ್ವಾಮೀಜಿಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಗಣವೆತ್ತ ರಾಜ್ಯಪಾಲರು ಹರಿಯಾಣ ರಾಜ್ಯ ಗೌರವಾನ್ವಿತ ಶ್ರೀ ಬಂಡಾರು ದತ್ತಾತ್ರೇಯ ಸರ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿ ಭಾಗ್ಯಗಳ ಸರದಾರ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಂತ ಧೀಮಂತ ನಾಯಕರು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸರ್ ಈ ಒಂದು ಶಫರ್ಡ್ ಇಂಡಿಯಾ ಇಂಟರ್ನ್ಯಾಷನಲ್ ಇದರ ಅಧ್ಯಕ್ಷರು ಆದಂತ ವಿಶ್ವನಾಥ್ ಸರ್ ರೇವಣ್ಣ ಸರ್ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಪಿಡಬ್ಲ್ಯೂಡಿ ಮಂತ್ರಿಗಳಾದಂತ ಸಹೋದರಾದಂತ ಸತೀಶಣ್ಣ ಜಾರಕಿಹೊಳಿ ಅವರೇ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಸಹೋದರಾದಂತ ಸುರೇಶಣ್ಣ ಬೈರ್ತಿ ಅವರೇ ಲಕ್ಷ್ಮಣ್ ಸೌದಿ ಅವರೇ ಕಾರ್ಯಕ್ರಮದಲ್ಲಿ ಅನೇಕ ಪಕ್ಷಾತೀತವಾಗಿ ಬೇರೆ ಬೇರೆ ಪಕ್ಷದಿಂದ ಬಂದಂತ ಎಲ್ಲ ಮುಖಂಡರೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆ ಬಂದಂತ ಹೆಮ್ಮೆಯ ಕುರುಬ ಸಮಾಜದ ನನ್ನ ಬಾಂಧವರೇ ಮಾಧ್ಯಮದ ಎಲ್ಲ ಸಹೋದರರೇ ಎಲ್ಲಿ ಸಂಗೊಳ್ಳಿ ರಾಯಣ್ಣ ಇರ್ತಾನೋ ಅಲ್ಲಿ ಕಿತ್ತೂರ್ ರಾಣಿ ಚೆನ್ನಮ್ಮ ಇರ್ತಾಳೆ ಎಲ್ಲಿ ಕಿತ್ತೂರ್ ರಾಣಿ ಚೆನ್ನಮ್ಮ ಇರ್ತಾಳೋ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಇರ್ತಾನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವತ್ತು ಮಳೆ ಆಗ್ತಾ
ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಬಂಧುಗಳೇ, ರಾಜ್ಯದಲ್ಲಿ ಅತ್ಯದ್ಭುತವಾದಂಥ ಸರ್ಕಾರವನ್ನು ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ನಾವು ಇವತ್ತು ನಡೆಸ್ತಾ ಇದ್ದೀವಿ. ದೈವ ನನ್ನ ಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ. ಬಂಧುಗಳೇ, ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದಿದೆ. ಬೇರೆ ಸಮಾಜಗಳ ಆಶೀರ್ವಾದದಿಂದ ನಮ್ಮ ಸರ್ಕಾರ ಬಂದಿದೆ. ಮುಂಬರುವಂತ ದಿನದಲ್ಲಿ ಸಿದ್ದರಾಮಯ್ಯ ಸಾಹೇಬರ ನಾಯಕತ್ವ ಮಿಂಚ್ತಾ ಇರಬೇಕು, ಹೊಳಿತಾ ಇರಬೇಕು. ಪಕ್ಷಾತೀತವಾದಂತ ವೇದಿಕೆ ಸಮಾಜದ ವೇದಿಕೆ, ಆದ್ರೆ ಸಮಾಜದ ಧ್ರುವತಾರೆ ಸಿದ್ದರಾಮಯ್ಯ ಸಾಹೇಬರು ಹೀಗೆ ಬೆಳೀತಾ ಇರಬೇಕು. ಆ ಭಗವಂತನಲ್ಲಿ ನಾನು ಬೇಡ್ಕೊಳ್ತೀನಿ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ, ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಇರಲಿ ಅಂತ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅತ್ಯದ್ಭುತವಾಗಿ ಚಿಂಗಳೆಯವರಾಗಿರ್ಬೋದು, ಸನ್ನಕ್ಕಿಯವರಾಗಿರಬಹುದು, ಬಹಳಷ್ಟು ನಮ್ಮ ಜಿಲ್ಲೆಯ ಕುರುಬ ಸಮಾಜದ ಮುಖಂಡರು, ಗಡ್ಡಿ ಸುನಿಲ್ ಎಲ್ಲಿದೆಯಪ್ಪ, ಬಹಳಷ್ಟು ಜನ ಬಹಳಷ್ಟು ಚೆನ್ನಾಗಿ ನಮ್ಮ ಸಂಗೊಳ್ಳಿ ರಾಯಣ್ಣ ಅಂತಾನೆ ಹೇಳ್ತೀನಿ, ಬಾಗಣ್ಣ ಸುರೇಶಣ್ಣ ಹೇಳಿದ್ರು 2023 ಬಿ ಫಾರ್ಮ್ ಮೊದಲಕ್ಕೆ ಅವ್ರಿಗೆ ಕೊಟ್ಟಿದ್ದಾರಂತೆ. ಆದ್ರೆ ಅನ್ನ ನಿನಗೆ ಹೇಳ್ತೀನಿ, ಬರೀ ಬಿ ಫಾರ್ಮ್ ಅಷ್ಟೇ ಅಲ್ಲ, ನಮ್ಮ ಸಮಾಜ ಏನಂತ ತಿಳಿಯುತ್ತೆ ಅಂದ್ರೆ ತಮ್ಮ ಕೈಯಿಂದ ಅನ್ನವನ್ನ ಮೊದಲಿಗೆ ಬಡಿಸಿದ್ರೆ ಅನ್ನ ಜಾಸ್ತಿ ಆಗುತ್ತೆ. ತಮ್ಮ ಕೈ, ತಮ್ಮ ಹಸ್ತ ಅಮೃತದ ಹಸ್ತ. ಯಾವುದೇ ಒಂದು ಪೂಜೆಯನ್ನ ಮಾಡಿದ್ರೆ, ಬಿಲ್ಡಿಂಗ್ ಅನ್ನ ಕಟ್ಟಬೇಕಂದ್ರೆ, ನಮ್ಮ ಮನೆತನದಲ್ಲಿ ಮದುವೆಯನ್ನ ಮಾಡ್ಬೇಕಂತಂದ್ರೆ, ನಾವು ಮೊದಲು ಕುರುಬ ಸಮಾಜದ ಬಾಂಧವರನ್ನ ಕರೆದು ಪೂಜೆ ಮಾಡಿ ಶುಭಾರಂಭವನ್ನ ಮಾಡ್ತೀವಿ. ಯಾವುದೇ ಸಮಾಜಕ್ಕೆ ಧಕ್ಕೆಯನ್ನ ಕೊಡುವಂತವರೆಲ್ಲ ಕುರುಬ ಸಮಾಜದವರು, ಎಲ್ಲ ಸಮಾಜದವ್ರನ್ನ ಅನ್ಯೋನ್ಯವಾಗಿ ಕರ್ಕೊಂಡು ಹೋಗುವಂತವ್ರು, ಮೃದು ಸಮಾಜ ಮನಸ್ಕರರು. ತಮಗೆಲ್ಲರಿಗೂ ಒಳ್ಳೇದಾಗ್ಲಿ. ಮಳೆ ಬರ್ತಾ ಇದೆ, ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸಮಾಜ ಬಾಂಧವರಿಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಕಿತ್ತೂರು ರಾಣಿ ಚೆನ್ನಮ್ಮ. ಲಕ್ಷ್ಮೀ ಅಕ್ಕ ಭಾಷಣ ಮಾಡಿದ್ರು ಅಂದ್ರೆ ಮಳೆನೂ ಬರೋಕ್ ಶುರುವಾಗಿದೆ. ಪ್ರೀತಿಯ ಬಂಧುಗಳೇ, ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಮ್ಮ ಸಮಾಜದ ಕಡೆಯಿಂದ ಪ್ರೀತಿಯ ಸತ್ಕಾರ.